ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಯಾರೇ ರಾಜಕಾರಣ ನೋಡ್ರಿ, ತಾವು ಹೊಟ್ಟೆ ತುಂಬಿಸ್ಕೊಳಕ ನೋಡಾಕ ಹೊರತಾಗ ರೈತನ ಇದನ್ನು ರೈತನ ಉದ್ಧಾರ ಮಾಡ್ಬೇಕಂತ ಯಾವ ಮಾಡೋದಿಲ್ಲ ರೀ. ಇನ್ನು ಮುಂದೆ ಮಾಡೋದಲ್ಲ, ಇನ್ನು ಅನ್ಕೋತ ಕಣ ಮಾಡಿಲ್ಲ ಸುಮ್ಮನೆ ಏನ್ರಿ ಹೇಳ್ಕೊತ. ಅಷ್ಟೇ ಅವರು ಅವ್ರಿಗೆ ಅವ್ರು ಹೇಳ್ಕೊತಾವ್ರಿ, ಅವ್ರು ಹೇಳ್ಕೊತ ಇವನು ಪಾಡಿ ಹಂಗೆ ಇದ್ದದನ್ನ ರೀ. ಈಗ ಮೊದಲ ಈ ನಂಬಕ್ಕೆ ಆಗಲ್ಲ ಈಗ ಬೆಳೆ. ಹಾಂ, ನನಗೆ ನಂಬಕ್ಕಾಗಿತ್ತಲ್ಲ. ಹಾಂ, ಅದ ಈ ಸೋಟಿಗೆನ ಐತ್ರಿ, ಎಲ್ಲ ಅರ್ಧ ಮರ್ಧ ಬಿಳಿ ಬಿಳಿ ರೋಗ ಬಿದ್ದಿತ್ತ. ಹಾಂ, ಒಂದು ಏನು ತೀರು ಬಂದಾಗ. ಹಾಂ, ಇವಾಗ ಸಣ್ಣ ಸಣ್ಣ ಒಂದು ಎರಡು ಮೂರು ಪುಟ ಹೈಟ್ ಐತೆ. ಹಾಂ, ಇವ್ರು ಬಂದಾಗ ಒಂದು ಪೂಟ್ ಇದಿತ್ತು. ಹಾಂ, ಆ ಪೂಟ್ ಇದ್ದಾಗ ಅಲ್ಲೆಲ್ಲ ಬೆಲ್ಲ ಚಿಕ್ಕ ಬಕ್ಕ ಗಡಿ ಗಡಿ ಐತೆ. ಹಾಂ ಹಾಂ ಹಾಂ, ಮರಿ ಸಂಖ್ಯೆ ಎಷ್ಟು ಇರ್ಲಿಲ್ಲ ಅವಾಗ? ಇರಕ್ಕಿಲ್ಲ, ಇನ್ನೂ ಕಡಿಮೆ ಪ್ರಮಾಣ ಆಗಿತ್ತು. ಅದು ಸಣ್ಣ ಪ್ರಮಾಣ ಆಗಿತ್ತು, ಅದೇ ಬಿಳಿ ಬಿಳ ಆಯ್ತು. ಅದ್ರ ಬಗ್ಗೆ ಹೇಳ್ಬೇಕು ಹೊಡೆದ್ರಿ, ಈಗ ಕೊಟ್ಟು 15 ಬಿಟ್ಟು ಹೊಡೆದ್ರು. ಕೂಲರ್ ಪಂಪ್ ಲೇಬರ್ ಸಿಗ್ಲಿಲ್ಲ. ಮಿನಿಮಮ್ 30 ಐತ್ರಿ. ಹಾ, 25 30 ಜಾಸ್ತಿನೇ ಐತ್ರಿ ಮರಿ. ಒಂದೊಂದು ಗಡಿ 40-45 ತನ ಐತ್ರಿ ಮರಿ. ಜಾಸ್ತಿ ಇದಾರೆ ಮರಿ. ಕೇಳ್ತಾವ ವರ್ಷಕ್ಕಿಂತ ಬೆಳಿಗ್ಗೆ ಏನ್ ಮಾಡಿದ್ವಿ ಎಲ್ಲ ಕೂಡ ಕೇಳ್ತಾನ. ಇವ್ರಿಗೆ ಕೇಳ್ತಾರೆ, ಈಗ ಇಲ್ಲಿ ಅವ್ನು ಕೇಳ್ತಾನ, ಇನ್ನೊಬ್ಬ ಇಲ್ಲಿ ಕೂಡಿ ಅಂತೇಳಿ ನೀವು ಅಂಟ. ಅವ್ರು ಮಾರು 3 ಜಾಸ್ತಿ ಐತಿ, ಎಲ್ಲ ಊರಾಗ 10-15 ಎಕರೆ ಐತಿ. ಈ ವರ್ಷ ಏನ್ ಮಾಡಿದಕ್ಕೆ ಎಲ್ಲ ಹೊಡಕಿದಿ ಅವ್ರು ಕೇಳ್ತಾರೆ. ಮುಂಚೆ ಜಮೀನು ಇರೋದು ಪೂರ್ತಿ ಎಲ್ಲ ಖಾಲಿ ಖಾಲಿ ಆಗಿತ್ತು. ಇವಾಗ ನಮ್ಮ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಇವಾಗ ನೀರು ಕೂಡ ಚೆನ್ನಾಗಿ ಬಂದಿದೆ, ಜಾಸ್ತಿ ಬಂದಿದೆ. ವಾಸಲ್ ಸ್ಯಾಂಪಲ್ ತೆಗಿಲ್ಲ, ಅದನ್ನ ಆರ್ಗ್ಯಾನಿಕ್ ಈಗ ಫುಲ್ ಸ್ಟ್ಯಾಂಡ್ ಆಗಿದೆ ಅವ್ರದ್ದು. ಆರ್ಗ್ಯಾನಿಕ್ ಎಲ್ಲ ಹೆಂಗ್ ರೀ ಬೆಳೆ ಚಲೋ ಬಂದೈತ್ರಿ? ಇವರೇ ನೋಡಿದ್ರೆ, ಇವ್ರು ನೋಡಿದಾರಲ್ಲ ಹೆಂಗಿತ್ತು ಕೇಳ್ರಲ್ಲ. ಮೊದಲು ನೋಡಿ ಬಿಳಿಚಿ ಒಂದು ಚೋಟಿಗೆ ಏನಾಯ್ತು, ಎಲ್ಲ ಕಲರ್ ಕಲರ್ ಬೆಳಗ್ಗೆ 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 ಕಲರ್ ಆಗಿತ್ತು. ಕಬ್ಬಕ್ಕ ಅಂತ ಕಾಣತ್ರಿ ಕೇಳಿದ್ರು. ಎರಡು ಸಲ ಹೊಡಿಗೆ ಇಷ್ಟು ಚೇಂಜ್ ಆಯ್ತು ಅಂತ. ಈಗ ಆರ್ಗ್ಯಾನಿಕ್ ಬರೀದವ್ರಿ ಅಲ್ಲ. ಏನ್ರಿ ಕಂಡ ಬಿಟ್ಟು ಕೇಂದ್ರ ರಾಜ್ಯ ಆತು, ಕೇಂದ್ರ ಆತು, ಟ್ಯಾಕ್ಸ್ ಹಚ್ಚಾತು, ಅದಾತು, ಇದಾತು, ಕಂಡ 18 1600. ಇವತ್ತು ಬಜೆಟ್ ಅಲ್ಲಿ ಮತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ಯಾರ. ಹೆಚ್ಚಂತ ಆಗುದನ್ನ ರೀ, ಅವ್ರಿಗೆ ಅನ್ನೋದು ತಪ್ಪ್ರಿ. ನಾವು ಅವ್ರು ಕಚ್ಚಾ ಮಾಲ ಬರಲಿಲ್ಲ ಅಂದ್ರೆ ಮತ್ತೆ ಅವ್ರೇ ಇಲ್ಲಿ ಕೊಳದ ಮಾಡಾರ ರೀ. ಯಾರ ಇಲ್ಲಿ ಅಲ್ಲಿ ನಮಗೆ ಇದು ಬಂದ್ರನ್ನ ನಾವು ಅವ್ರು ಮಾಡ್ಕೊಡಾರ ರೀ. ನಮಗೆ ನಮಗದ ರೈತರಿಗಂತೂ ಪರೋಟ ಆಗುದಿಲ್ಲ ರೀ. ಇವಾಗ 900 ರೂಪಾಯಿ ಇರತಕ್ಕಂಥ ಪೊಟ್ಯಾಷ್ ಇವಾಗ 1700 ರೂಪಾಯಿ ಸಿಗ್ತಾ ಇದೆ, ಡಬಲ್ ರೇಟ್. ಹಿಂಗಾಗಿ ಈಗ ಎಷ್ಟು ಮಾತ್ರ ಬೆಳೆ ಸುಧಾರಣೆ ಆಗ್ಬೇಕು ಅಂದ್ರೆ ಗೊಬ್ಬರ ಹಾಕಿದ್ರೆ ಎಷ್ಟು 1000 ಗೊಬ್ಬರ ಬೇಕಾಗಿತ್ತು ನಮಗೆ? ಜಾಸ್ತಿ ಇಲ್ಲ, ಒಂದು ವರ್ಷಕ್ಕೆ ಒಂದು 50,000 ಅಲ್ಲ. ಈಗ ಕಮ್ಮಿ ಆದ್ರೆ ಈ ಯಾರ ಖರ್ಚು ಮಾಡ್ರು 20,000 ರೂಪಾಯಿ ಬೇಕು. ಕಬ್ಬಿಗೆ ಫರ್ಟಿಲೈಸರ್ ಗೊಬ್ಬರಗಳು 20-25 ಸಾವಿರ ಬರುತ್ತೆ ಒಂದು ಎಕರೆಗೆ ಮಿನಿಮಮ್. ಕೆಲವು ಭಾಗದಲ್ಲಿ ಇನ್ನೋರು ಇರೋ ಕಡೆ ಅಷ್ಟೆಲ್ಲ ಮಾಡಲ್ಲ ನಿಮ್ಗೆ. ಇಲ್ಲಿ ಸ್ವಲ್ಪ ಮಡ್ಡಿ ಆದ್ರಿಂದ ಏನ್ ಮಾಡ್ತಾರ್ರಿ, ಡ್ರೈ ಆದಾಗ ಒಂದ್ ಚೀಲ ಡಿಎಪಿ ಹಾಕಿ ಬಿತ್ತರ ಅಂದ್ರೆ ಬಗೆ ಇರ್ತಾರ. ರಿಪೀಟ್ ಬಂದ್ರೆ ಬಂತು, ಆದ್ರೆ ಒಳ್ಳೆ ಕಟಾಕ್ ಮಾತ್ರ ಬರ್ತಾರೆ. ಇದು ನಮ್ಮ ಇವು ಏನಾದಾರೆ ನೀರಾವರಿ ಅನ್ಬೇಕು, ಇಲ್ಲಿ ನಮ್ಗೆ ಲಾಗೋಡ್ ಹಾಕ್ಲೇ ಬೇಕು. ನೀರಿನ ಸಮಸ್ಯೆ ಬೇರೆ ಇಲ್ಲ, ಬಲ ನೀರ್ ಹಾಯ್ ನೆಲಕ್ರೆ ಅವ್ರೆ. ನಾವು ಇದನ್ನ ಪೋಷಕಾಂಶಗಳು ಕೊಡ್ಲಿಲ್ಲ ಅಂದ್ರೆ ಒಂದು ಇದನ್ನು ಹೊಡೆದಿಲ್ಲ, ಬರೀ ನೀರು ಹಾಸ್ಕೋತಾರ ಮೈತೇಲಿ ಬರೋದಿಲ್ಲರಿ. ನೀರಿಂದ ಏನಾಗಿ ನಮ್ಮಲ್ಲಿ 3 ತಾಸು ಆಗಲಿ, ರಾತ್ರಿ 4 ತಾಸು ಟೈಮ್ ಇಲ್ರಿ. ಈ ಸರ್ಕಾರ ಹಗಲಲ್ಲೇ 7 ತಾಸು ಕೊಡ್ತಾರ ಅಂತ ಹೇಳ್ತಾರೆ, ಅಡ್ವರ್ಟೈಸ್ ಮಾಡ್ರು, 3 ತಿಂಗ್ ಕೊಟ್ರು. ಯಾರಿಗೂ ಆಗೋದಿಲ್ರಿ, ಯಾರಿಗೂ ಆಗೋದಿಲ್ಲ. ಯಾರು ಹೇಳ್ಕೊತ ಹೋಗೋದು ಅಷ್ಟೇ, ಜೀವನ ನಡೆದೈತಿಲ್ಲ ನಡ್ಸ್ಕೊತ ಹೋಗೋದು ಅಷ್ಟೇ, ಯಾರಿಗೂ ಆಗೋದಿಲ್ರಿ. ಹಗಲಿ 7 ತಾಸು ಕೊಡ್ತಾರೆ, ನಾವು ಹೇಳಿ 7 ತಾಸು ಕೂಡ 5 ತಾಸು ಕೊಡ್ ಸಾಕಂದು. ಯಾರೇ ರಾಜಕಾರಣ ನೋಡ್ರಿ, ತಾವು ಹೊಟ್ಟೆ ತುಂಬಿಸ್ಕೊಳಕ ನೋಡಾಕ ಹೊರತಾಗ ರೈತನ ಇದನ್ನು ರೈತನ ಉದ್ಧಾರ ಮಾಡ್ಬೇಕಂತ ಯಾವ ಮಾಡೋದಿಲ್ರಿ. ಇನ್ನು ಮುಂದೆ ಮಾಡೋದಲ್ಲ, ಇನ್ನು ಅನ್ಕೋತ ಕಣ ಮಾಡಿಲ್ಲ ಸುಮ್ಮನೆ ಏನ್ರಿ ಹೇಳ್ಕೊತ. ಅಷ್ಟೇ ಅವರು ಅವ್ರಿಗೆ ಅವ್ರು ಹೇಳ್ಕೊತಾವ್ರಿ, ಅವ್ರು ಹೇಳ್ಕೊತ ಇವನ್ ಪಾಡಿ ಹಂಗೆ ಇದ್ದದನ್ನ ರೀ. ಪ್ರತಿಯೊಬ್ಬ ರಾಜಕಾರಣಿಗೆ ಹೇಳೋದೇನೆಂದ್ರೆ 2035 ಒಳಗಾಗಿ ನೀವು ರೈತರನ್ನ ಉಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಒಕ್ಕಲ್ತನ ಸಿಗುತ್ತದೆ. ಇಲ್ಲ ಅಂದರೆ ಮುಂದೆ 2035 ಮುಂದೆ ಒಕ್ಕಲ್ತನ ಮಾಡೋರು ಯಾರೂ ಸಿಗೋದಿಲ್ಲ. IAS ಅಪಾಯಿಂಟ್ಮೆಂಟ್ ಮಾಡ್ಕೊಂಡಂಗೆ ಪ್ರತಿಯೊಂದು ಹಳ್ಳಿಯಿಂದ ರೈತರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಯ್ತು ಗೌರ್ಮೆಂಟ್. ರೈತಿಗೆ ಮಾಡೋದು ಸಿಗುದೇ ಇಲ್ಲ, ಪರಿಸ್ಥಿತಿನ ಹಂಗಾಯ್ತು. ಇವರು ಹಗಲಿ 3 ತಾಸು ಲೈನ್ ಕೊಡೋದ, ರಾತ್ರಿ ಅದು ಅಲ್ ಟೈಮ್ 4 ಗಂಟೆಗ 3 ಗಂಟೆಗ ಯಾರು ಮಾಡುವುದಿಲ್ರಿ. ನಿದ್ದೆ ರೈತ ಮಲಗು ಟೈಮ್ಗೆ ಇವ್ರು ಲೈನ್ ಹಾಕ್ತಾರ. ಬಂದು ಹಸಿದೋಗ್ರಿ ಕರೆಕ್ಟ್ ರೀ, 8 ಗಂಟೆಗೆ ತಿರುಪಿಸಿ ಕೊಡ್ತಾನೆ ರೀ, ಬೆಳಗಿನ 6 ತೆಗಿತಾನೆ ರೀ. 8 ಗಂಟೆಗಂತೂ ಯಾರು ರೈತರಿಗೆ ಹೇಳಕ್ ಆಗುದಿಲ್ಲ ರೀ. ಎಲ್ಲಿ ಚಂಚಾಗ 2 ಗಂಟೆಯಿಂದ ಈಗ ಸಂಜೆ 6 ಗಂಟೆ 8 ಗಂಟೆ ಕೊಡ್ತಾನೆ ರೀ, ಸೀರೀಸ್ ಕೊಡ್ತಾನೆ. ಒಂದು ಸಿಂಗಲ್ ಪೇಸ್ ಮೋಟ್ರ್ ಹೇಳುವತ್ರಿ ಈಗ ಅದು.
ಒಂದ್ ಬರೇ ಸಿಂಗಲ್ ಪೇಸ್ ಮೋಟರ್ ಸೈಕಲ್ ತೆಳಗಲ್ ರೀ ಅಷ್ಟ ಪರಿಸ್ಥಿತಿ ಕಡಿಮೆ ಕೊಡ್ತಾನ ರೀ ಕರೆಂಟ್ ಒಂದ್ ಟೈಮ್ದಾಗ ವೋಲ್ಟೇಜ್ ಕಡಿಮೆ ಕೊಡೋ ಟೈಮ್ದಾಗ ರೈತರಿ ಅದ ಎಲ್ಲಿ ಯಾವಾಗ ಯಾವಾಗ ನೋಡ್ರಿ ಬೇರೆ ಕುಡಿಸ ನಮಸ್ಕಾರ ನಮಸ್ಕಾರ ರೈತ ಬಂಧುಗಳೇ ನಾವು ಇವತ್ತು ಗ್ರೀನ್ ಪ್ಲಾನೆಟ್ ಕೃಷಿ ಮಾಹಿತಿ ಕಾರ್ಯಕ್ರಮ ಆದಂಥ ಪ್ರಾತ್ಯಕ್ಷಿಕೆ ಅಂದರೆ ಕಬ್ಬಿನ ಬೆಳೆಯಲ್ಲಿ ಪ್ರಾತ್ಯಕ್ಷಿಕೆ ನೋಡ್ಲಿಕ್ಕೆ ಬಂದಿದ್ವಿ. ಈ ಒಂದು ಕಬ್ಬಿನ ಬೆಳೆ ರೈತರು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಉಪಯೋಗ ಮಾಡಿದ್ದಾರೆ ಲಾಸ್ಟ್ ಒಂದು 2 ತಿಂಗಳಿಂದನೂ. ಬನ್ನಿ ರೈತರ ಅಭಿಪ್ರಾಯ ಕೇಳೋಣ. ನಿಮ್ಮ ಹೆಸರು? ದುಂಡಪ್ಪ ಲಗಪ್ಪ ದೇವರಮಣಿ, ಸಾಕಿನ ಪರಕಂಟಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಬೆಳಗಾವಿ ಜಿಲ್ಲೆ. ಈಗ ಇದು ತಳಿ ಯಾವುದಿದೆ? ಇದು ಮೀರಾ ಬತ್ತಿಸ್ ತಳಿ. ಮೀರಾ ಬತ್ತಿಸ್, ಹಾಗಂದ್ರೆ ಮರಾಠಿಯಲ್ಲಿ ಮೀರಾ ಬತ್ತಿಸ್ ಅಂತ. ಕನ್ನಡದಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಮೀರಾ ಬತ್ತಿಸ್ ಅಂತಾರೆ. ಮೀರಾ ಬತ್ತಿಸ್ ಅಂತ ಸಾಲದಿಂದ ಸಾಲಿಗೆ ಅಂತರ 4 ಫುಟ್ ಇದೆ. 4 ಫುಟ್ ಇದೆ. ಈಗ ಇದು ಅಚ್ಚ ಕಬ್ಬು ಇದೆಯಾ ಕ್ವಾಡ್ವಿ ಇದೆ? ಕೊಳೆ ಕಬ್ಬು ಆಯ್ತು. ಕ್ವಾಡ್ವಿ ಕೊಡವಿ ಇದೆ. ಎಷ್ಟನೇ ಕ್ವಾಡ್ವಿ ಇದೆ? ಎರಡನೇದು ರೀ. ಎರಡನೇದು ಇದೆ. ಹೋದ ಸಲ ನಿಮಗೆ ಇಳುವರಿ ಒಂದು ಎಕರೆಗೆ ಆವರೇಜ್ ಎಷ್ಟು ಸರಾಸರಿ ಇಳುವರಿ ಏನು ಬಂದಿತ್ತು? 40 ಟನ್ ಬಂದಿತ್ತು. 40 ಬಿದ್ದಿತ್ತು. ಈ ವರ್ಷ ಈ ಒಂದು ಬೆಳೆ ಈ ಮರಿ ಸಂಖ್ಯೆ ಬಂದಿರೋದು ನೋಡಿದ್ರೆ ನಿಮ್ಗೆ ನಿರೀಕ್ಷೆ ಎಷ್ಟಿದೆ? ಇನ್ನೊಂದು 10 ಹೆಚ್ಚಾಗ್ಬೋದು ಆಸೆ. ಖರ್ಚು ಯಾವ ರೀತಿ ಮಾಡ್ತಾ ಇದ್ದೀರಾ? ಖರ್ಚು ಮೊದಲಿಂಗ್ ಏನು ಹೆಚ್ಚಿಲ್ಲ, ಕಡಿಮೆ ಪ್ರಮಾಣದಾಗ ಐತ್ರಿ. ಕಡಿಮೆ ಪ್ರಮಾಣದ. ಈಗ ಗ್ರೀನ್ ಪ್ಲಾನೆಟು ನಿಮಗೆ ಮಾಹಿತಿ ಕೊಟ್ಟಂಥ ಸಲಹೆಗಾರರು ಇವರು ನಿರ್ವಾಣಿ ನಿರ್ವಾಣಿಯವರು ಮತ್ತು ನಮ್ಮ ಸುರೇಶ್ ಬೆಳಗಲಿ ಅವ್ರಿಗೂ ಸಹ ಬಂದಿದ್ದಾರೆ. ಹೌದು. ಇವರು ಮೇಲಿನ ಮೇಲೆ ಬಂದು ನಿಮಗೆ ಸರ್ವಿಸ್ ಕೊಡ್ತಾರ? ಬಂದು ತಿಂಗಳ 2 ಸಲ ಬಂದರು. 1-2 ಸಲ ಬಂದರು. 2 ಸಲ ಬಂದು ನೋಡ್ತಾರೆ ಏನು ಮಾಡಬೇಕು. ಈ ಬೆಳೆ ಅವ್ರು ಬರೋಕ್ಕೆ ಮೊದಲು ಹೇಗಿತ್ತು? ಕಡಿಮೆ ಪ್ರಮಾಣದಾಗ ಮರಿ ಸಂಖ್ಯೆ ಕಡಿಮೆ ಇತ್ತು. ಮರಿ ಸಂಖ್ಯೆ ಕಡಿಮೆ ಇತ್ತು. ಇನ್ನೊಂದು ಇಷ್ಟು ಕಲರು ಇರಲಿಲ್ಲ. ಕಲರ್ ಹಾಕಿಲ್ಲ. ಕಲರ್ ಏನಾಗಿದೆ ಕಲರಲ್ಲಿ? ಕಲರ್ ಜಾಸ್ತಿ ಇದೆ, ಹಸಿರು ಹೆಚ್ಚು ಬಂದಿದೆ. ಕಲರ್ ನಮಗೆ ಕ್ಯಾದಿಗೆ ಬಣ್ಣಕ್ಕೆ ಬಂದಿತ್ತು. ಹಾಂ, ಕ್ಯಾದಿ ಬಣ್ಣ ಅದು ಹೋಯ್ತು. ಹೋಗಿದೆಯಾ? ಹೋಗಿದೆ. ಖರ್ಚು ಅದು ಕ್ಯಾದಿಗೆ ಬಣ್ಣ ಹೋಗ್ಲಿಕ್ಕೆ ಎಷ್ಟು ಖರ್ಚು ಮಾಡ್ಕೊಂಡ್ರೆ ಒಂದು ಎಕರೆಗೆ? ಈಗ ಇವ್ರು ನಿಮ್ಮ ಇದನ್ನ ಕೊಟ್ಟಿರಲ್ಲ ಪ್ಲಾನ್. ಅಂದಾಜು ಎಷ್ಟು ಆಗಿರ್ಬೋದು? ಒಂದು 5-8 ಸಾವಿರವರೆಗೆ ಇದೆ. 5-8 ಸಾವಿರ. ಹಾಂ. ಎಷ್ಟು ಎಕರೆ ಇದೆ ನಿಮ್ದು ಒಟ್ಟು? ಇಲ್ಲಿ 3 ಎಕರೆ ಇದೆ. 3 ಎಕರೆ ಇದೆ. ಸರಾಸರಿ ರೈತ ಬಂಧುಗಳೇ, ನೀವು ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳಕ್ಕೆ ಮತ್ತೆ ಏನು ಮಾಡಿದ್ರಿ ನೀವು? ಟೋಟಲ್ ಒಂದು 6 ಎಕರೆ ಮಾಡ್ಕೊಂಡಿದಾರೆ. ಈಗೇನು ನಮ್ಮ ರೈತರು 5 ಲೀಟರ್ ಪ್ಯಾಕಿಂಗ್ ಏನಿದೆ ಇದನ್ನ ತಗೊಂಡಿದ್ದಾರೆ. ಟೋಟಲ್ ಒಂದು ಸ್ಪ್ರೇ ಮಾಡಿರೋದು ಎಷ್ಟು ಸಲ ಸ್ಪ್ರೇ ಮಾಡಿದಾರೆ? 2 ಸಲ ಮಾಡಿದ್ರು. ಇವಾಗ ನಿಮ್ಗೆ ಮೊದಲಿದ್ದ ಕ್ಯಾದಿ ಬಣ್ಣ ಈಗೇನು ಕಾಣ್ತಾ ಇದೆ? ಕ್ಯಾದಿ ಬಣ್ಣ ಹೆಚ್ಚಿತ್ತು. ಈ ಒಂದ ಏನಿಲ್ಲ. ಪ್ರತಿ ವರ್ಷ ನೀವು ಕಬ್ಬನ್ ಬೆಳೆ ಎಷ್ಟು ವರ್ಷದ ಅನುಭವ ಇದೆ ನಿಮ್ಗೆ ಕಬ್ಬನ್ ಬೆಳೆಯಲ್ಲಿ? ಈಗ ಸುಮಾರು 4-5 ವರ್ಷ ಮಾಡಕತ್ತೆ. ಮಾಡಕ್ ಸ್ಟಾರ್ಟ್ ಮಾಡಿ. ಈಗ ಮರಿ ಎಲ್ಲ ನೋಡಿದ್ರೆ ಹೆಂಗ್ ಕಾಣುತ್ತೆ? ಜಾಸ್ತಿ ಇದೆ. 4-5 ವರ್ಷಕ್ಕಿಂತ ರೈತ ಬಂಧುಗಳು ತಾವು ನೋಡ್ಬೋದು ಮರಿ ಸಂಖ್ಯೆ ಎಷ್ಟು ಸದೃಢ ಇದೆ ಅಂತ. ಒಂದು ಮರಿಯಲ್ಲಿ ಎಷ್ಟು ಮರಿ ಇದೆ ಕೌಂಟ್ ಮಾಡಿ ಸರ್. ಮರಿ ಐತ್ರಿ. ಸೊ ರೈತ ಬಂಧುಗಳು ತಾವೆಲ್ಲ ನೋಡಿದ್ರಿ ಒಂದನ್ನು ಕಬ್ಬಿನ ಬೀಜಕ್ಕೆ 25-30 ಮರಿ ಸರಾಸರಿ ಇದೆ. ಇವರೇ ಹೇಳಿದ್ರೆ ಆಗಲೇ ರೈತರು ಇಷ್ಟಿದೆ ಅಂತ. ಈಗ ಹೋಸಲ್ ಡಬಲ್ ಆಗಿತ್ತು ಅಂದ್ರೆ 15-20 ಇರ್ತಿತ್ತು. 15-20 ಮರಿ ಇವಾಗ ಇವತ್ತು 20-25, 28-30 ಇರ್ತದೆ. ಈಗ ಬೇರೆ ರೈತರು ನಮ್ಮದು ಕಬ್ಬಿನ ಸಂಖ್ಯೆಯಲ್ಲಿ ಮರಿ ಕಡಿಮೆ ಇದೆ ಅಂತ ರೈತರು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಉಪಯೋಗ ಮಾಡಬಹುದು. ಹೆಚ್ಚಿಗೆ ಮಾಡ್ಕೋಬೋದಾ? ಮಾಡ್ಕೋಬಹುದು. ನಿಮಗೆ ಆ ಅನುಭವಕ್ಕೆ ಬಂದಿದೆ? ಹೌದು. ಅದೇ ರೀತಿ ಈ ಊರಿನ ಪ್ರಗತಿಪರ ರೈತರಾದಂಥ ಇನ್ನೊಬ್ಬರು ರೈತರು ಬಂದಿದ್ದಾರೆ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ಸ್ವಾಮಿಗಳು, ನಿಮಗೆ ಈ ಒಂದು ಕಬ್ಬು ಒಂದು 2 ತಿಂಗಳಿಂದ ನೋಡ್ತಾ ಇದ್ರಿ, ಮೊದಲ ಈಗ ಮರಿ ಸಂಖ್ಯೆ ಎಲ್ಲ ಬಂದಿದೆ? ಈ ಕಬ್ಬು ನೋಡಿದ ಮಾತ್ರ ಫುಲ್ ಪವರ್ಲೆ ಐತಿರೋದು. ಪವರ್ಲೆ ಐತಿ. ನಾವ ಇದನ್ನ ಔಷಧಿ ಯಾರು ಇವ್ನಿಗೆ ಮಾತಾಡ್ಸ್ಬೇಕಂದ್ರೆ ನಮ್ಗೆ ಒಟ್ಟು ಟೈಮ್ ಸಿಗ್ಬಾರ್ದು. ನಮ್ದು ಇದೇ ಪ್ಲಾಟ್ ಕಂಟಿನ್ಯೂ ಇದು ಮಾಡ್ಬೇಕಂದ್ರೆ ಯಾವ ಗೊಬ್ಬರ ಹಾಕಿದವ್ರು ಯಾವ್ದಿಲ್ಲ ನನಗ ವಿಷಯ ತಿಳಿವಾಯ್ತು. ಈಗ ವಿಚಾರ ಮಾಡ್ಕೊಂಡ್ ಹೋಗ್ತಾ ಇದ್ರೆ ಏನೋ ಬಂದಿದಾರೆ ಅಂತ. ನಿಮ್ ಕಬ್ಬು ಹೆಂಗಿದೆ? ನಮ್ಮ ಕಬ್ಬ ಇಷ್ಟು ಮರಿ ಇಲ್ರಿ. ಮರಿ ಕಡಿಮೆ? ಮರಿ ಕಡಿಮೆ ಐತಿ. ಮರಿ ಸಂಖ್ಯೆನ ದಾಡ್ಸಿ ಹೆಂಗೈತ್ರಿ ನಿಮಗೆ? ಮರಿ ಮಾತ್ರ ಇದು ಅದೇ ನಂಬರ್ ಒಂದ ಇತರಾಗ ಐತಿ ಬಿಡುದು. ಒಂದ ಲೆವೆಲ್ ಐತಿ ಅದು. ಹೆಚ್ಚ ಕಡಿಮೆ ಏನಿಲ್ಲ. ಎಷ್ಟು ಎಕರೆ ಇದೆ ಕಬ್ಬು? ನಮ್ದೊಂದು 1.5 ಎಕರೆ ಆಗ್ತೈತ್ರಿ. 1.5 ಎಕರೆ ಐತಿ.
ಒಟ್ಟಾರೆಯಾಗ ರೈತ ಬಂಧುಗಳೇ ಗ್ರೀನ್ ಪ್ಲಾನೆಟ್ ರಿಸಲ್ಟ್ ಹೆಂಗಿದೆ ಅಂತ ರೈತರ ಬಾಯಲ್ಲೇ ನಾವು ಕೇಳಿದ್ವಿ. ಅವ್ರು ಭಾಳ ಖುಷಿ ಪಟ್ಟಿದ್ದಾರೆ. ಒಟ್ಟಾರೆ ಬನ್ನಿ, ಒಟ್ಟಾರೆ ಸಾರಾಂಶ ಏನು ಅಂತ ಕೇಳೋಣ. ಈಗ ಬೇರೆ ರೈತರು ನಿಮ್ಮ ಹಾಗೆ ಗ್ರೀನ್ ಪ್ಲಾನ್, ಈಗ ನಿಮ್ಗೇನು ಗ್ರೀನ್ ಪ್ಲಾನೆಟ್ ಬಗ್ಗೆ ಮಾಹಿತಿ ಇರಲಿಲ್ಲ, ನಮ್ಮ ಇವರು ನಿರ್ವಹಣಿಸಿರೋ ಅವರೇ ಬಂದಿರ್ರಿ, ಅವ್ರು ಬಂದು ಹೇಳಿದಕ್ಕೆ ನೀವು ಮಾಡಿದ್ರಿ, ನೀವು ಇಷ್ಟೆಲ್ಲ ಬದಲಾವಣೆ ಕಂಡಿದ್ರಿ. ಬೇರೆ ರೈತರು ಈ ರೀತಿ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳ ಉಪಯೋಗ ಮಾಡಿದ್ರೆ ಏನು ಚಲೋ ಆಗುತ್ತೆ? ಚಲೋ ಆಗುತ್ತೆ, ಮಾಡ್ಬೋದು ಮಾಡ್ಬೋದು. ಈ ನಮ್ದು ಎಲ್ಲ ಪೂರ್ತಿ ಮಾಡಿದಾಗ ಅವ್ರು ಹೇಳ್ಬೇಕು. ಹಿಂಗೆ ಕಬ್ಬಿಂದು 200 ಸಾವಿರ ಇಲ್ಲ ಇಲ್ಲ ಬಿಡ್ರಿ. ಈ ಪ್ಲಾಟ್ ಯಾರು ಮಾಡಿದಾರೆ ಅವರು ಅಷ್ಟೇ. ಅಲ್ಲಿ ನಾಗನೂರದಾಗ ಒಬ್ಬ ಪ್ಲಾಟ್ ಮಾಡಿದಾನೆ, ಅದು ಈ ನಿಮ್ಮಂಗನೇ ಅಮ್ಮ ಈ ವಿಷಯ ಎಲ್ಲ ಹೇಳಿದೆ. ಸಾಧಾರಣ ಒಂದು 8-10 ಜಿಲ್ಲೆ ಎಲ್ಲ ತಿರುಗಾಡಿರ್ತಾನೆ. ನಾವು ಸಂಚಾರಿನೇ ಇರ್ತವೆ. ಆದರೆ ಇಷ್ಟು ಇಳುವರಿ ಇದ ಯಾವೊಂದು ಇದೆಲ್ಲ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ದಯಾನಂದ, ದಯಾನಂದ ಪಂಚಾಯ ಹಿರೇಮಠ. ಸರಿ, ಇದುವರೆಗೂ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಇಷ್ಟೆಲ್ಲ ಯಶಸ್ವಿಯಾಗಿ ರಿಸಲ್ಟ್ ಕಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಇನ್ನೂ ಅಧಿಕ ಲಾಭ ಪಡೀಲಿ ಅಂತೇಳಿ ಶುಭ ಕೋರ್ತಾ ಇದ್ದೀವಿ. ಧನ್ಯವಾದಗಳು ಸರ್ ನಿಮಗೆ. ರೈತ ಬಂಧುಗಳೇ, ನೀವೆಲ್ಲ ನೋಡಿದಿರಿ ಈ ಒಂದು ಉತ್ಪನ್ನಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಬೇಕಂದರೆ ನಮ್ಮ ಹುಕ್ಕೇರಿ ತಾಲೂಕಿನ ಕೃಷಿ ಸಲಹೆಗಾರರಾದಂಥ ನಿರಂಜನ್ ಅವರು ಇದ್ದಾರೆ, ಶಿರೂರ್ ಅವರು, ಅವರ ಸಂಪರ್ಕಿಸಿ ಈ ಒಂದು ಉತ್ಪನ್ನಗಳನ್ನು ಸಿಗ್ತವೆ. ಸರ್, ತಮ್ಮ ಫೋನ್ ನಂಬರ್ ತಿಳಿಸ್ಕೊಡಿ. ನಮ್ಮ ಮೊಬೈಲ್ ಸಂಖ್ಯೆ 8095750204. ಅದೇ ರೀತಿ ಇವರ ಮಾರ್ಗದರ್ಶಕರಾದಂಥ ಇವರಿಗೆ ಮಾರ್ಗದರ್ಶಕರು ಸುರೇಶ್ ಬೆಳಗಲಿ ಅನ್ನೋರು, ಬಾಗಲಕೋಟೆ ಜಿಲ್ಲೆ ಮೂಡಲಗಿ ತಾಲೂಕು. ಅವರ ಪರಿಚಯ? ಸುರೇಶ್ ಬೆಳಗಲಿ ಅಂತ ಹೇಳ್ರಿ, ಮೂಡಲಗಿ. ನಮ್ಮ ನಂಬರ್ ಬೇಕಾದರೆ 888-0880098. ಧನ್ಯವಾದಗಳು. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನೀವೆಲ್ಲ ಭಾಳಷ್ಟು ಸಲ ಕೆಲವು ಕಡೆ ವಿಡಿಯೋಗಳು ನೋಡ್ತಾ ಇರ್ತೀರ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಮ್ಮನ್ನು ಸಹ ಸಂಪರ್ಕಿಸ್ಬೋದು. ನಮ್ಮ ಫೋನ್ ನಂಬರ್ 9902-693-963. ಧನ್ಯವಾದಗಳು.